ಈ ಕಾರ್ಯಕ್ರಮ ಕಾಲ್ಪನಿಕವಲ್ಲ, ಯಾರೊಬ್ಬರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ತರುವುದು ಕೂಡ ಈ ಕಾರ್ಯಕ್ರಮದ ಉದ್ದೇಶವಲ್ಲ. ನಮ್ಮ ನಡುವೆ ಹಾಗೂ ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಕೇಳಿಬರುವ ಮಿಥ್ಯಗಳನ್ನ ಹಾಗೂ ಮಿಥ್ಯ ರೂಪದ ಸತ್ಯಗಳನ್ನ ಒಡೆದು ಅಸಲಿಯತ್ತನ್ನಷ್ಟೇ ಸಾಬೀತುಪಡಿಸುವುದು ನಮ್ಮ ಉದ್ದೇಶ. ನಾವು ಸಾಬೀತು ಮಾಡುವ ಸತ್ಯಗಳು ಕೇವಲ ನಮ್ಮ ದೃಷ್ಟಿಕೋನಗಳನ್ನಷ್ಟೇ ಒಳಗೊಂಡಿರುವುದಿಲ್ಲ, ನಾವು ಪ್ರಸಾರ ಮಾಡಿದ ವಿಚಾರಗಳಿಗೆ ಸಂಬಂಧಪಟ್ಟ ನಿಖರ ಹಾಗೂ ಸತ್ವಯುತ ಆಧಾರಗಳನ್ನು ಸಹ ಬಿತ್ತರಿಸುತ್ತೇವೆ. ಇದರಿಂದಾಚೆಗೂ ಸುಳ್ಳನ್ನೇ ನಂಬಿ ಸಂತಸದಿಂದಿರುತ್ತೇವೆ ಎನ್ನುವರು ಈ ಪ್ರೋಗ್ರಾಂ ನೋಡಬೇಡಿ. ಜಗತ್ತು ಈಗ ಎಲ್ಲೋ ಹೋಗಿದೆ, ಮನುಷ್ಯ ಚಂದ್ರನ ಮುಟ್ಟಿ ಆಯಿತು, ಮಂಗಳಕ್ಕೆ ಹೊರಟು ಆಯಿತು, ಸೈನ್ಸು ಸಾಧ್ಯ ಆಗದೇ ಇರೋದನ್ನೆಲ್ಲ ಸಾಧ್ಯ ಮಾಡಿಟ್ಟಿದೆ. ಕಮ್ಯುನಿಕೇಷನ್ಗೆ ಮೊಬೈಲು, ಇಂಟರ್ನೆಟ್ಟು, ಇಮೇಲು, ಫೇಸ್ಬುಕ್ಕು, ವಾಟ್ಸಪ್ಪು, ಹೀಗೆ ಯಾವುದೂ ಈಗ ದೂರ ಇಲ್ಲ. ಇವುಗಳಿಗೆ ದಿನ ಬೆಳಗಾದರೆ 10 ಮೆಸೇಜಸ್ ಬರ್ತವೆ, 100 ವಿಷಯಗಳು ಗೊತ್ತಾಗ್ತವೆ. ಕೆಲವೊಂದನ್ನು ನಂಬೋಕ್ಕಾಗಲ್ಲ, ನಂಬಿದ್ರೂ ಬಹಳಷ್ಟು ಸಲ ಸುಳ್ಳಾಗಿರುತ್ತೆ. ಅಲ್ಲಿ ಹಂಗಾಯ್ತಂತೆ, ಇಲ್ಲಿ ಹಿಂಗಾಯ್ತಂತೆ ಇನ್ನೋ ಈ ಸುದ್ದಿಗಳಲ್ಲಿ ಅಸಲಿ ಯಾವುದು, ನಕಲಿ ಯಾವುದು ಅಂತ ಪತ್ತೆ ಹಚ್ಚೋದು ಕಷ್ಟ. ಆ ಕಷ್ಟದ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಕೇಳಿದ ಓದಿದ ರೋಚಕ ಸುದ್ದಿಗಳ ಪೋಸ್ಟ್ ಮಾರ್ಟಮ್ ಮಾಡಿ ನಿಜ ಏನು ಸುಳ್ಳೇನು ಅಂತ ಹೇಳ್ತೀವಿ. ಸುಳ್ಳು ನಮ್ಮ ಮನೆ ದೇವರು ಅನ್ನೋರು ಈ ಪ್ರೋಗ್ರಾಂ ನೋಡಬೇಡಿ. ನಾನು ರಾಜಶೇಖರ್ ಬಂಡೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿದ್ದಾರೆ ಎನ್ನುವಂಥ ಫೋಟೋವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿತ್ತು. ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಮೋದಿಯವರು ಇದುವರೆಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗೇ ಇಲ್ಲ. ಬಹುಶಃ ನಮಗೆ ಸಿಕ್ಕಿರೋ ಮಾಹಿತಿಯೇ ಸುಳ್ಳಿರಬಹುದು ಅಂತ ನಾವು ಆ ಫೋಟೋದ ಜಾಡು ಹಿಡಿದು ಹೊರಟ್ವಿ. ಹಾಗಾದರೆ ಮೋದಿ ಮತ್ತು ಟ್ರಂಪ್ ಜೊತೆಯಾಗಿ ತೆಗೆಸಿಕೊಂಡಿರೋ ಫೋಟೋದ ಅಸಲಿಯತ್ತು ಏನು ನೋಡ್ಕೊಂಡು ಬನ್ನಿ. ಪ್ರಧಾನಿ ಮೋದಿಯವರನ್ನು ಅಪ್ಪಿಕೊಂಡಿರೋ ಡೊನಾಲ್ಡ್ ಟ್ರಂಪ್ ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಹರಿದಾಡ್ತಿದೆ ಫೋಟೋ. ವೀಕ್ಷಕರೇ, ನೀವು ಈ ಫೋಟೋದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರನ್ನ ತಪ್ಪಿಕೊಂಡಿರೋದನ್ನ ನೋಡಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಫೋಟೋ ಜೊತೆಗೆ ಒಂದಷ್ಟು ಅದು ಇದು ಸುದ್ದಿಗಳು ಕೂಡ ಓಡಾಡ್ತವೆ. ಇದು ಮೋದಿ ಅವರು ಟ್ರಂಪ್ ಅವರನ್ನ ಮೀಟ್ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರೋ ಫೋಟೋ. ಅಂದಹಾಗೆ ಇದೇ ಫೋಟೋನ ಕೆಲವು ನ್ಯಾಷನಲ್ ಲೆವೆಲ್ ಪ್ರಮುಖ ದಿನಪತ್ರಿಕೆಗಳು ಕೂಡ ಕಣ್ಣು ಮುಚ್ಚಿಕೊಂಡು ಪಬ್ಲಿಷ್ ಮಾಡಿವೆ. ಅಮೆರಿಕದಲ್ಲಿ ಭಾರತೀಯರ ಮೇಲೆ ಆಗ್ತಿರೋ ಜನಾಂಗೀಯ ದಾಳಿ ಬಗ್ಗೆ ನಿಮಗೂ ಗೊತ್ತಿರುತ್ತೆ. ಇದೇ ವಿಚಾರವಾಗಿ ಮಾತನಾಡಕ್ಕೆ ಅಂತ ಮೋದಿ ಅವರು ಖುದ್ದಾಗಿ ಅಮೆರಿಕ ಪ್ರವಾಸ ಮಾಡವರೆ ಶ್ವೇತಭವನಕ್ಕೆ ಭೇಟಿ ಕೊಟ್ಬಿಟ್ಟು ಟ್ರಂಪ್ ಅವರ ಜೊತೆ ಗಂಟೆಗಟ್ಟಲೆ ಚರ್ಚೆ ನಡೆಸವ್ರೆ. ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ಅಮೆರಿಕ ದೇಶಕ್ಕೂ ಮಧ್ಯೆ ಸಂಬಂಧನ ಇನ್ನೊಂದಷ್ಟು ಗಟ್ಟಿ ಮಾಡವ್ರೆ ಅನ್ನೋ ಮಾಹಿತಿನ ಹೊತ್ತಿರೋ ಈ ಫೋಟೋಗಳು ಫೇಸ್ಬುಕ್ ಟ್ವಿಟರ್ಗಳಲ್ಲಿ ವೈರಲ್ ಆಗಿವೆ. ಅಲ್ಲೇ ಅದ್ಯಾವ ಮಾಯದಲ್ಲಿ ಯಾರಿಗೋ ಗೊತ್ತಾಗ್ದಂಗೆ ಮೋದಿ ಅಮೆರಿಕ ಪ್ರವಾಸ ಮಾಡಿ ಟ್ರಂಪ್ನ ಮೀಟ್ ಮಾಡಿದ್ರಪ್ಪ ಅಂತ ಚೆಕ್ ಮಾಡಿದ ನಮಗೆ ಮೋದಿ ಇಲ್ಲಿಗಂಟ ಟ್ರಂಪ್ ಅವ್ರನ್ನ ಮೀಟ್ ಮಾಡಿರೋ ಯಾವ ಮಾಹಿತಿನೂ ಸಿಗಲೇ ಇಲ್ಲ. ಮೋದಿ ಟ್ರಂಪ್ ಅವ್ರನ್ನ ಮೀಟ್ ಮಾಡೇ ಇಲ್ಲ ಅಂದರೆ ಈ ಫೋಟೋ ಎಲ್ಲಿಂದ ಬಂತು ಅಂತ ಹುಡುಕ್ ನೋಡಿದಾಗ ಫೋಟೋ ಹಿಂದಿನ ನಿಜ ಏನು ಅನ್ನೋದು ಬಯಲಾಗಿ ಹೋಯ್ತು. ಮೊದಲಿಗೆ ನಾವು ಫೋಟೋನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ವಿ. ಒಂದೇ ನೋಟಕ್ಕೆ ಈ ಫೋಟೋ ಪಕ್ಕಾ ಫೋಟೋಶಾಪ್ ಅನ್ನೋದು ನಮಗೆ ಗೊತ್ತಾಗಿ ಹೋಗಿತ್ತು. ಆದರೂ ಯಾವ ಫೋಟೋಗೆ ಹೀಗೆ ಫೋಟೋಶಾಪ್ ಮಾಡಲಾಗಿದೆ ಅನ್ನೋದರ ಹಿಂದೆ ಬಿದ್ದು ಮತ್ತೆ ಮತ್ತೆ ಅದೇ ಫೋಟೋವನ್ನು ಗಮನಿಸಿದಾಗ ಫೋಟೋದ ಬ್ಯಾಕ್ಗ್ರೌಂಡ್ನಲ್ಲಿ G20 ಸಮ್ಮಿಟ್ ಅಂತ ಬರೆದಿದ್ದುದು ಗಮನಕ್ಕೆ ಬಂತು. ಸತ್ಯವನ್ನು ಹುಡುಕಿ ಹೊರಟ ನಮಗೆ ಇದಕ್ಕಿಂತಲೂ ಹೆಚ್ಚಿನ ಕ್ಲೂ ಏನು ಬೇಕು ಹೇಳಿ. ಕುರಿ ಹಳ್ಳಕ್ಕೆ ಬಿದ್ದಂಗೆನೇ ಲೆಕ್ಕ ಅಂದ್ಕೊಂಡು ಮೋದಿ ಭಾಗವಹಿಸಿದ್ದ G20 ಶೃಂಗಸಭೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಫೋಟೋ ಹಿಂದಿನ ಅಸಲಿಯತ್ತು ಗೊತ್ತಾಗ್ಬಿಡ್ತು. ಇಸವಿಯಲ್ಲಿ ನವೆಂಬರ್ 15 ಮತ್ತೆ 16 ತಾರೀಕು ಪ್ರತಿ ವರ್ಷದಂತೆ G20 ಶೃಂಗಸಭೆ ನಡೆದಿತ್ತು. ನಮ್ಮ ಪ್ರಧಾನಿ ಮೋದಿ ಸಹ ಅದರಲ್ಲಿ ಪಾಲ್ಗೊಂಡಿದ್ರು. ಆಗ ಆಸ್ಟ್ರೇಲಿಯಾದ ಪ್ರಧಾನಿಯಾಗಿದ್ದ ಟೋನಿ ಅಬೋಟ್ ಅವರು ಮೋದಿ ಅವರನ್ನ ಕುಶಲೋಪರಿ ವಿಚಾರಿಸ್ತಾ ತಪ್ಪಿಕೊಂಡಿದ್ರು. ಈ ಸನ್ನಿವೇಶವನ್ನ ಪತ್ರಕರ್ತರು ಫೋಟೋ ತೆಗೆದು ತಮ್ಮ ಪೇಪರ್ಗಳಲ್ಲಿ ಅಂಟಿಸಿಕೊಂಡಿದ್ರು.
ಆದರೆ ಇದೇ ಫೋಟೋವನ್ನು ತಿರುಚಿರೋ ಕೆಲವು ಕುತಂತ್ರಿಗಳು ಆಸ್ಟ್ರೇಲಿಯಾ ಪ್ರಧಾನಿ ಅಬೋಟ್ರ ತಲೆ ಇದ್ದಿದ್ದ ಕಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ರ ತಲೆಯನ್ನು ಜೋಡಿಸಿಬಿಟ್ಟವ್ರೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಕೊಂಡ್ಬಿಟ್ಟವ್ರೆ. ಇದನ್ನು ನಂಬಿಕೊಂಡ ಜನರು ಸಖತ್ತಾಗಿ ಮೋಸ ಹೋಗಿದ್ದಾರೆ. ದುರಂತ ಅಂದರೆ ಒಂದಷ್ಟು ರಾಷ್ಟ್ರೀಯ ಪತ್ರಿಕೆಗಳೂ ಇದೇ ಫೋಟೋನ ತಮ್ಮ ಪತ್ರಿಕೆಗಳಲ್ಲಿ ಹಿಂದೆ ಮುಂದೆ ನೋಡದೆ ಹಾಕೊಂಡಿರೋದು. ಫೋಟೋಶಾಪ್ ಪ್ರಿಯರು ಯಾವುದೋ ಒಂದು ಫೋಟೋನ ಎಡಿಟ್ ಮಾಡಿ ಹೆಂಗೆಲ್ಲ ನಮಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಫೋಟೋನೇ ಸಾಕ್ಷಿ. ಒಡಿರಪ್ಪ ಸೀಲು. ಬಾಳೆಹಣ್ಣು ಮತ್ತು ಕೋಳಿ ಮೊಟ್ಟೆಯನ್ನು ಒಟ್ಟಿಗೆ ತಿಂದರೆ ತಕ್ಷಣವೇ ಸತ್ತು ಹೋಗ್ತಾರೆ ಅನ್ನೋದೊಂದು ಮೆಸೇಜ್ ಮೊಬೈಲ್ನಿಂದ ಮೊಬೈಲ್ಗೆ ಹರಿದಾಡ್ತಾ ಇತ್ತು. ಇದು ಸಾವು ಬದುಕಿನ ಪ್ರಶ್ನೆಯಾಗಿದ್ದರಿಂದ ಜನರು ಈ ವಿಚಾರವನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ರು. ಹಾಗಾದರೆ ಇವೆರಡನ್ನು ಒಟ್ಟಿಗೆ ತಿಂದರೆ ಸತ್ತೇ ಹೋಗ್ತಾರಾ? ಇದರ ಹಿಂದಿನ ಅಸಲಿ ರಹಸ್ಯ ಏನು? ನೋಡ್ಕೊಂಡು ಬರೋಣ ಬನ್ನಿ. ಬಾಳೆಹಣ್ಣಿನ ಜೊತೆಗೆ ಕೋಳಿ ಮೊಟ್ಟೆ ತಿಂದರೆ ಪ್ರಾಣವೇ ಹೋಗುತ್ತಂತೆ. ನಮಗೆ ಇದು ಯಾವ ಥರ ಲಾಜಿಕ್ಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಈ ಬಾಳೆಹಣ್ಣು ಮತ್ತು ಕೋಳಿ ಮೊಟ್ಟೆ ಎರಡೂ ಸಿಕ್ಕಾಪಟ್ಟೆ ಪೌಷ್ಟಿಕಾಂಶ ಇರೋ ಆಹಾರ ಪದಾರ್ಥಗಳು. ನೀವೇನಾದರೂ ಡಾಕ್ಟರ್ ಹತ್ರನೋ ಅಥವಾ ಫಿಟ್ ಆಗಬೇಕು ಅಂತ ಜಿಮ್ ಟ್ರೈನರ್ ಹತ್ರನೋ ಹೋದರೆ ಅವರು ಈ ಎರಡು ಆಹಾರ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೇಳ್ತಾರೆ. ಹಂಗೆ ನೋಡಿದ್ರೆ ಈ ಎರಡು ಆಹಾರ ಪದಾರ್ಥಗಳನ್ನು ಒಟ್ಟಿಗೆ ತಿಂದು ಸತ್ತಿರೋ ಯಾವ ಕೇಸು ಕೂಡ ಮೆಡಿಕಲ್ ಹಿಸ್ಟ್ರಿನಲ್ಲಿ ಸಿಗೋದೇ ಇಲ್ಲ. ಈ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಒಟ್ಟಿಗೆ ತಿಂದಿರೋ ಅದೆಷ್ಟೋ ಬಾಡಿ ಬಿಲ್ಡರ್ಗಳು ಒಳ್ಳೆ ಮೈಕಟ್ಟು ಬೆಳೆಸ್ಕೊಂಡು ಆರೋಗ್ಯವಾಗಿ ಅವರೇ. ಇನ್ನು ಅಡುಗೆ ವಿಚಾರಕ್ಕೆ ಬರೋದಾದರೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಸೇರಿಸಿ ಅದೆಷ್ಟು ಆಹಾರ ಪದಾರ್ಥಗಳನ್ನು ತಯಾರಿಸ್ತಾರೆ. ಅವನ್ನೆಲ್ಲ ತಿನ್ನೋ ಜನರು ಇವಾಗಲೂ ಕೂಡ ಗಟ್ಟಿಮುಟ್ಟಾಗಿ ಆರೋಗ್ಯವಂತರಾಗೇ ಇದ್ದಾರೆ. ಈ ಎರಡು ಆಹಾರ ಪದಾರ್ಥಗಳನ್ನು ಒಟ್ಟಿಗೆ ತಿಂದರೆ ದೇಹಕ್ಕೆ ಬೇಕಾಗಿರೋ ಜೀವ ನಿರೋಧಕ ಶಕ್ತಿ ಸಾಕಷ್ಟು ಉತ್ಪತ್ತಿಯಾಗುತ್ತೆ. ಇನ್ನು ರಕ್ತವೂ ಕೂಡ ಸರಾಗವಾಗಿ ಸಂಚಲನ ಆಗುತ್ತೆ. ನೀವು ಯಾವುದೇ ಭಯ ಇಲ್ಲದೆ ಈ ಎರಡನ್ನೂ ಒಟ್ಟಿಗೆ ತಿನ್ನಬಹುದು. ಇಂಥ ಪೌಷ್ಟಿಕಾಂಶ ಇರೋ ಪದಾರ್ಥಗಳನ್ನು ತಿಂದರೆ ಸತ್ತೇ ಹೋಗ್ತಾರೆ ಅಂತ ಅದ್ಯಾವ ಪುಣ್ಯಾತ್ಮ ಅದ್ಯಾಕೆ ಹಬ್ಬಿಸಿದ್ನೋ ಏನೋ. ಒಟ್ಟಿನಲ್ಲಿ ಇದೊಂದು ಅಪ್ಪಟ ಸುಳ್ಳು ಸುದ್ದಿ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ. ಹೊಡಿರಪ್ಪ ಸೀಲು. ಪ್ಯಾರಾಸೆಟಮಾಲ್ ಮಾತ್ರೆಗಳಲ್ಲಿ ಭಯಂಕರ ವೈರಸ್ ಇದೆಯಂತೆ. ಮೋದಿ ಪ್ರಭಾವದಿಂದ ದುಬೈ ಶೇಖ್ ಒಬ್ಬರು ಹಿಂದೂ ದೇವರಿಗೆ ಪೂಜೆ ಮಾಡಿದ್ರಂತೆ. ಈ ಸುದ್ದಿಗಳ ಹಿಂದಿನ ಸತ್ಯವನ್ನು ಹೇಳ್ತೀವಿ, ಆದರೆ ಅದಕ್ಕೂ ಮೊದಲು ಸಣ್ಣದೊಂದು ಬ್ರೇಕ್. ನಾವು ಜ್ವರ ಅಥವಾ ತಲೆನೋವು ಬಂದಾಗ ಹಾಸ್ಪಿಟಲ್ಗೆಲ್ಲ ಯಾರು ಹೋಗ್ತಾರೆ ಅಂತ ಒಂದು ಮಾತ್ರೆ ತೊಗೊಂಡು ಮಲಗಿಬಿಡ್ತೀವಿ, ಅದರಲ್ಲೂ ಪ್ಯಾರಾಸೆಟಮಾಲ್ ಜ್ವರಕ್ಕೆ ಹೇಳಿ ಮಾಡಿಸಿದ ಮಾತ್ರೆ. ಆದರೆ ಇತ್ತೀಚೆಗೆ ಆ ಮಾತ್ರೆಗಳಲ್ಲಿ ಭಯಂಕರ ವೈರಸ್ ಇದೆ ಅಂತ ಒಂದು ಗಾಳಿ ಸುದ್ದಿ ಹಬ್ಬಿತ್ತು. ನಾವು ಆ ಗಾಳಿ ಸುದ್ದಿಯ ಜಾಡು ಹಿಡಿದು ಹೊರಟಾಗ ಅದರ ಸತ್ಯಾಂಶ ಬಯಲಾಯಿತು. ಪ್ಯಾರಾಸೆಟಮಾಲ್ ಮಾತ್ರೆಯಲ್ಲಿದೆಯಂತೆ ಅಪಾಯಕಾರಿ ವೈರಸ್. ಮಚುಪ್ಪ ಹೆಸರಿನ ಅಪಾಯಕಾರಿ ವೈರಸ್ಸನ್ನು ಪತ್ತೆ ಹಚ್ಚಿದ್ದಾರಂತೆ ಡಾಕ್ಟರ್ಗಳು. ನಮ್ಮ ಪರಿಚಯದವರು ಯಾರಾದರೂ ನಮ್ಮ ಹತ್ರ ಬಂದು ಯಾಕೋ ಮೈ ಬೆಚ್ಚಿಗಿದೆ, ಜ್ವರ ಬಂದಂಗಾಗ್ತಿದೆ ಅಂದರೆ ನಾವು ತಕ್ಷಣ ಒಂದು ಮಾತ್ರೆ ತಗೊಂಡು ಮಲಗಪ್ಪ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತೀವಿ ಅಲ್ವಾ? ಅದರಲ್ಲೂ ಪ್ಯಾರಾಸೆಟಮಾಲ್ ಮಾತ್ರೆಗಳನ್ನು ಸೂಚಿಸೋರೇ ಹೆಚ್ಚು. ಆದರೆ ಇತ್ತೀಚೆಗೆ ಈ ಮಾತ್ರೆಗಳಲ್ಲಿ ಮಚುಪೋ ಹೆಸರಿನ ವೈರಸ್ ಒಂದು ಇದೆ ಅನ್ನೋ ಗಾಳಿ ಸುದ್ದಿ ಕೇಳ್ಬರ್ತಾ ಇತ್ತು. ಈ ಮಾತ್ರೆಗಳನ್ನು ನುಂಗಿದ್ರೆ ಜೀವಕ್ಕೆ ಕಂಟಕ ಇದೆ ಅನ್ನೋ ಆಧಾರವಿಲ್ಲದ ಮಾಹಿತಿಗಳನ್ನು ನಂಬಿದ ಜನರು ಇನ್ನೊಂದೆರಡು ದಿನ ಜ್ವರ ಇದ್ದರೂ ಪರವಾಗಿಲ್ಲ, ಆ ಮಾತ್ರೆ ಮಾತ್ರ ಬೇಡ ಕಣ್ರಪ್ಪ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ನಾವು ವೈರಸ್ ವದಂತಿಯ ಬೆನ್ನು ಹತ್ತಿ ಹೊರಟಾಗ ಇದೆಲ್ಲ ಅಪ್ಪಟ ಸುಳ್ಳು ಅನ್ನೋದು ಬಯಲಾಯಿತು. ಹೆಮೋರಾಗಿಕ್ ಫೀವರ್ ಅಥವಾ ಆರ್ಡಾಕ್ ಫೀವರ್, ಇದು ಮಚುಪೋ ಅನ್ನೋ ವೈರಸ್ನಿಂದ ಸೃಷ್ಟಿಯಾಗೋ ಜ್ವರ. ಪ್ಯಾರಾಸೆಟಮಾಲ್ P500 ಮಾತ್ರೆಗಳನ್ನು ತಯಾರಿಸಿದ ಮೂಲ ಕಾರಣವೇ ಈ ಮಚುಪೋ ಅನ್ನೋ ವೈರಸ್ನಿಂದ ಬರೋ ಜ್ವರವನ್ನು ವಾಸಿ ಮಾಡೋದಕ್ಕೆ ಅಂತ.
ಆದರೆ ಸಾಮಾಜಿಕ ಜಾಲತಾಣಗಳು ಇದನ್ನು ಬದಲಾಯಿಸಿ ಮಾತ್ರೆಗಳಲ್ಲೇ ವೈರಸ್ ಇದೆ ಅನ್ನುವ ಅಪ್ಪಟ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸಿದ್ವು. ಅಂದಹಾಗೆ ಮೂಲ ಆಧಾರಗಳೇ ಇಲ್ಲದ ಇಂಥ ಅದೆಷ್ಟೋ ವೈದ್ಯಕೀಯ ಸುಳ್ಳು ಮಾಹಿತಿಗಳು ಜನರನ್ನು ಕಂಗೆಡಿಸೋದ್ರಲ್ಲಿ ಗೆದ್ದಿವೆ. ಇನ್ನು ಮುಂದಾದರೂ ಜನರು ಇಂಥ ಸುಳ್ಳು ಮಾಹಿತಿಗಳನ್ನು ಮೊದಲಿಗೆ ಪರಿಶೀಲಿಸಿ ನಂತರ ನಿರ್ಧಾರಕ್ಕೆ ಬರೋದು ಒಳ್ಳೆಯದು. ಹೊಡಿರಪ್ಪ ಸೀಲು. ಅರಬ್ ರಾಷ್ಟ್ರಗಳು ಕಟ್ಟರ್ ಮುಸ್ಲಿಂ ದೇಶಗಳು. ಇಂಥ ದೇಶಗಳಲ್ಲಿ ಅಲ್ಲಿನ ಸರ್ಕಾರ ಹಿಂದೂ ದೇವಸ್ಥಾನ ನಿರ್ಮಿಸಿದೆ. ಇದನ್ನು ಕಟ್ಟೋಕೆ ಕಷ್ಟಪಟ್ಟವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಮೋದಿ ಪ್ರಧಾನಿ ಗದ್ದುಗೆ ಹಿಡಿದಾಗಿನಿಂದ ಮೋದಿ ಭಕ್ತರು ಇಲ್ಲಸಲ್ಲದನ್ನೆಲ್ಲ ಕಥೆ ಕಟ್ಟಿ ಹೇಳೋ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಸ್ತಾ ಇದ್ದಾರೆ. ಅದಿರಲಿ, ದುಬೈ ದೇಶದಲ್ಲಿ ಹಿಂದೂ ದೇವಸ್ಥಾನ ಕಟ್ಟಿಸಿದ್ದು ನಿಜಾನ ಸುಳ್ಳ? ಇಲ್ಲಿದೆ ಡೀಟೇಲ್ಸ್. ಮೋದಿ ಭೇಟಿಯಿಂದ ಪ್ರೇರಿತರಾದ ದುಬೈ ಸರ್ಕಾರ ಹಿಂದೂ ದೇವಸ್ಥಾನ ನಿರ್ಮಿಸಿದ್ಯಾ? ನಿಜವಾಗಿಯೂ ಹಿಂದೂ ದೇವರಿಗೆ ಆರತಿ ಮಾಡಿದ್ರ ದುಬೈನ ಶೇಖ್? ಇತ್ತೀಚೆಗೆ ಅರಬ್ ದೇಶಗಳಿಗೆ ಮೋದಿ ಭೇಟಿ ಕೊಟ್ಟ ಮೇಲೆ ಅಲ್ಲಿ ಜನ ಫುಲ್ ಚೇಂಜ್ ಆಗಿವರಂತೆ. ಅಷ್ಟೇ ಯಾಕೆ, ಮೋದಿ ದುಬೈಗೆ ಭೇಟಿ ಕೊಟ್ಟ ನಂತರ ದುಬೈನ ಸರ್ಕಾರ ಹಿಂದೂ ದೇವಸ್ಥಾನ ಒಂದನ್ನ ನಿರ್ಮಿಸ್ತಿದೆಯಂತೆ. ಅದ್ರ ಜೊತೆಗೆ ಶೇಖ್ ಒಬ್ರು ಹಿಂದೂ ದೇವರಿಗೆ ಆರತಿನೂ ಮಾಡಿದ್ದಾರೆ ಅಂತ ಮೋದಿ ಭಕ್ತಗಣ ಪ್ರಚಾರ ಮಾಡ್ತಾ ಇದ್ರು. ಅದಕ್ಕೆಲ್ಲ ಹಿಂಬು ಕೊಡೋ ಹಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಫೋಟೋನು ಕಾಣಿಸ್ಕೊಂಡಿತ್ತು. ಇದಕ್ಕೆಲ್ಲ ಕಾರಣ ಮೋದಿಯ ಹವ ಅಂತೆಲ್ಲ ಮೋದಿ ಭಕ್ತರು ಹೇಳಿಕೊಂಡಿದ್ರು. ಹಂಗಾದ್ರೆ ಮುಸ್ಲಿಂ ಶೇಖ್ ಹಿಂದೂ ದೇವರಿಗೆ ಆರತಿ ಮಾಡಿದ್ದು ನಿಜಾನಾ? ಇದಕ್ಕೆ ಕಾರಣ ಪ್ರಧಾನಿ ಮೋದಿಯವರ ಅನ್ನೋ ಪ್ರಶ್ನೆಗಳು ನಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ವು. ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸ್ತಾ ಇರೋ ಶೇಖ್ ವ್ಯಕ್ತಿಯ ಫೋಟೋ ನಕಲಿಯಲ್ಲ, ಆ ವ್ಯಕ್ತಿ ಹಿಂದೂ ದೇವರಿಗೆ ಪೂಜೆ ಮಾಡ್ತಿರೋದು ಕೂಡ ನಿಜವೇ. ಆದರೆ ಈ ಫೋಟೋದ ಹಿನ್ನೆಲೆಯನ್ನ ಹುಡುಕ್ತಾ ಹೋದರೆ ಬಯಲಾಗೋ ಸತ್ಯನೇ ಬೇರೆ. ಯಾಕಂದರೆ ಈ ಫೋಟೋಗೂ ಪ್ರಧಾನಿ ಮೋದಿಗೂ ಯಾವುದೇ ಸಂಬಂಧ ಇಲ್ಲ. ಅಸಲಿಗೆ ಈ ಫೋಟೋ ತೆಗೆದಾಗ ಮೋದಿ ಇನ್ನೂ ಪ್ರಧಾನಿನೇ ಆಗಿರಲಿಲ್ಲ. ಹಂಗಾದರೆ ಈ ಫೋಟೋ ಹಿಂದಿನ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಪ್ಪ ಅಂತ ನೋಡಿದ್ರೆ ಅದೊಂದು ಸತ್ಸಂಗದ ಸನ್ನಿವೇಶ ಆಗಿತ್ತು. ಹೌದು, 2013 ದುಬೈನಲ್ಲಿ ಸತ್ಸಂಗ ಟೂರ್ ಅನ್ನೋ ಕಾರ್ಯಕ್ರಮವೊಂದು ನಡೆದಿತ್ತು. ಆಗ ಅಸಲಿಗೆ ಪ್ರಧಾನಿಯಾಗಿದ್ದುದು ಮನಮೋಹನ್ ಸಿಂಗ್. ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಮತ್ತು ದುಬೈನ ಶೇಖ್ಗಳು ಒಟ್ಟಾಗಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಆ ಕಾರ್ಯಕ್ರಮದಲ್ಲಿ ತೆಗೆದಿದ್ದ ಫೋಟೋಗೆ ಈಗ ಮೋದಿ ಹೆಸರನ್ನ ಅಂಟಿಸಿ ಬಿಟ್ಟಿ ಪ್ರಚಾರಗಳನ್ನ ಮಾಡಲಾಗ್ತಿದೆ ಅಷ್ಟೇ. ಇನ್ಯಾಕ್ರಪ್ಪ ತಡ ಹೊಡಿರೋ ಸೀಲು. ಕಪಿಲ್ ಸಿಬಲ್ ಪತ್ನಿಗೆ ಸೇರಿದ್ದು ಅನ್ನಲಾದ ಕಸಾಯಿಖಾನೆ ಮತ್ತು UP ಹೆಲ್ಪ್ಲೈನ್ ಒಂದರ ಹಿಂದಿನ ಸತ್ಯಗಳನ್ನು ನೀವು ತಿಳ್ಕೊಳ್ಳೇಬೇಕು. ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೂ ಮೊದಲು ಒಂದು ವಿರಾಮ ತಗೊಳ್ಳೋಣ. ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಕಪಿಲ್ ಸಿಬಲ್ ಮತ್ತು ಅವರ ಪತ್ನಿ ಪ್ರಮೀಳಾ ಕಸಾಯಿಖಾನೆಯೊಂದರಲ್ಲಿ ನಿಂತಿರೋ ಫೋಟೋ ಒಂದು ಓಡಾಡ್ತಾ ಇದೆ. ಆ ಫೋಟೋನಲ್ಲಿ ಕಪಿಲ್ ಸಿಬಲ್ ಮಾಂಸದ ತುಂಡೊಂದನ್ನು ಹಿಡಿದು ನಿಂತಿದ್ರೆ ಅವರ ಪಕ್ಕದಲ್ಲೇ ಅವರ ಪತ್ನಿಯೂ ಸಹ ನಿಂತಿದ್ದಾರೆ. ಹಾಗಾದರೆ ಈ ಫೋಟೋ ನಿಜದ್ದ ಅಥವಾ ಸಮಾಜ ಘಾತುಕರ ಕೈವಾಡ ಈ ಫೋಟೋದ ಹಿಂದೆ ಇದೆಯಾ? ನೀವೇ ನೋಡಿ. ಬೀಫ್ ಬ್ಯಾನ್ ವಿರೋಧಿಸಿದ್ರೆ ಫೋಟೋಶಾಪ್ ಮಾಡ್ತಾರೆ. ಬಯಲಾಯಿತು ಫೋಟೋಶಾಪ್ ಚತುರರ ಮೋಸದಾಟ. ಒಂದಷ್ಟು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೊಂದು ಫೋಟೋ ಸಖತ್ತು ಸೌಂಡ್ ಮಾಡ್ತಾ ಇತ್ತು. ಕೊಡ್ರಿ, ಇದೇನಪ್ಪ ಅಂತ ಕುತೂಹಲದಿಂದ ನೋಡಿದಾಗ ಅದು ಕಾಂಗ್ರೆಸ್ ಪಕ್ಷದ ಕಪಿಲ್ ಸಿಬಲ್ ಮತ್ತು ಅವರ ಪತ್ನಿ ಕಸಾಯಿಖಾನೆಯೊಂದರ ಒಳಗೆ ನಿಂತಿದ್ದ ಫೋಟೋ ಆಗಿತ್ತು. ನಮಗೆ ಆ ಫೋಟೋಗಳ ಹಿಂದಿನ ಕೈ ಚಳಕಗಳನ್ನ ಬಯಲು ಮಾಡೋದ್ರಲ್ಲಿ ಒಂಥರ ಥ್ರಿಲ್ ಬಿಡ್ರಿ.
ಹೀಗಾಗಿ ಈ ಫೋಟೋವನ್ನ ಸುಮಾರು ಹೊತ್ತು ನೋಡಿದ ಮೇಲೆ ಇದರಲ್ಲಿ ಫೋಟೋಶಾಪ್ ಕಲಿಗಳ ಕೈಚಳಕ ಮೇಲ್ನೋಟಕ್ಕೆ ಗೊತ್ತಾಗಿ ಹೋಯಿತು. ಇನ್ನು ಎರಡನೇದಾಗಿ ಈ ಫೋಟೋವನ್ನ ಹೋಲೋ ಕಸಾಯಿಖಾನೆಗೆ ಸಂಬಂಧಪಟ್ಟ ಮತ್ಯಾವುದಾದ್ರೂ ಫೋಟೋ ಅಂತರ್ಜಾಲದಲ್ಲಿ ಸಿಗುತ್ತಾ ಅಂತ ಗಂಟೆಗಟ್ಟಲೆ ಹುಡುಕ್ತಾ ಇದ್ವಿ ನಾವು. ಅಂದುಕೊಂಡಂಗೆನೆ ನಮ್ಮ ಸಂಶಯವು ನಿಜವಾಗಿತ್ತು. 2007ರಲ್ಲಿ ಫ್ರೆಂಚ್ ಯುವತಿಯೋರ್ವಳ ಬದುಕಿನ ಶೈಲಿಯನ್ನ ಒಳಗೊಂಡ ಆರ್ಟಿಕಲ್ ಒಂದು ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅದರಲ್ಲಿ ಸ್ಟೆಫನಿ ಗರ್ಬಿಯರ್ ಅನ್ನೋ ಮಹಿಳೆಯ ಇಂಟರ್ವ್ಯೂಗಾಗಿ ಫೋಟೋವೊಂದನ್ನ ತೆಗೆದುಕೊಳ್ಳಲಾಗಿತ್ತು. ನಾವು ಎರಡು ಫೋಟೋಗಳನ್ನ ತಾಳೆ ಮಾಡಿ ನೋಡಿದಾಗ ಫೋಟೋಶಾಪ್ ವೀರರ ಕೈಚಳಕ ಅಕ್ಷರಶಃ ಬಯಲಾಗಿ ಹೋಯಿತು. ಸ್ಟೆಫನಿಯ ಮುಖವಿದ್ದಲ್ಲಿ ಸಿಬಿಲ್ರ ಪತ್ನಿ ಪ್ರಮೀಳಾರ ಮುಖವನ್ನು ಜೋಡಿಸಲಾಗಿತ್ತು. ಅದರ ಜೊತೆಗೆ ಪಕ್ಕದಲ್ಲಿ ಕಪಿಲ್ ಸಿಬಲ್ ಕೂಡ ಗೋಮಾಂಸವನ್ನು ಹಿಡಿದು ನಿಂತ ರೀತಿಯಲ್ಲಿ ಫೋಟೋಶಾಪ್ ಖದೀಮರು ತಮ್ಮ ಕೈಚಳಕವನ್ನು ಪ್ರದರ್ಶಿಸಿದರು. ಅಂದಹಾಗೆ ಇಲ್ಲಿದೆ ನೋಡಿ 2007ರಲ್ಲಿ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಪ್ರಕಟವಾಗಿದ್ದ ಆ ಅಂಕಣ. ಕಪಿಲ್ ಸಿಬಲ್ ಗೋಮಾಂಸ ನಿಷೇಧವನ್ನ ವಿರೋಧಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ವ್ಯವಸ್ಥಿತ ಗುಂಪು ಇಂಥ ಅಪಪ್ರಚಾರಕ್ಕೆ ಇಳಿದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ. ಎದುರಾಳಿಗಳಿಗೂ ತಮ್ಮ ರಾಜಕೀಯಕ್ಕೂ ಮಧ್ಯೆ ಇಲ್ಲಸಲ್ಲದ ಸಂಬಂಧ ಕಲ್ಪಿಸೋ ಮೂಲಕ ಇದೇ ಕಳ್ಳರ ಗುಂಪು ಇಂಥ ಅದೆಷ್ಟೋ ನಕಲಿ ಸಂದೇಶಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಬಿಡೋ ಮೂಲಕ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಲಸ ಮಾಡ್ತಿದ್ದಾರೆ. ಯಾವುದಕ್ಕೂ ನೀವು ಹುಷಾರಾಗಿರಿ, ಹೊಡಿರೋ ಸೀಲು. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಿಲ್ಲೊಂದು ರೀತಿಯಲ್ಲಿ ಸುದ್ದಿಯಲ್ಲಿದ್ದಾರೆ. ಉತ್ತರ ಪ್ರದೇಶದ ಜನರಂತೂ ಹೊಸತೊಂದು ವಿಚಿತ್ರ ಪರ್ವವನ್ನೇ ಕಾಣ್ತಿದ್ದಾರೆ ಅಂದರೆ ತಪ್ಪಾಗಲ್ಲ. ಈ ಮಧ್ಯೆ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಪಟ್ಟ ಕೆಲವು ಕುತೂಹಲಕಾರಿ ವಿಷಯಗಳು ಅಂತರ್ಜಾಲದ ತುಂಬ ಹಬ್ಬಿ ಹೋಗಿವೆ. ಅಂಥ ಮಾಹಿತಿಯೊಂದನ್ನು ಕೈಗೆತ್ತಿಕೊಂಡ ನಮ್ಮ ತಂಡ ಅದರ ಅಸಲಿಯತ್ತನ್ನು ಬಯಲಿಗೆಳೆದಿದೆ. ರಾಷ್ಟ್ರೀಯ ಮಾಧ್ಯಮವಾದ ABP TV ಚಾನೆಲ್ ಉತ್ತರ ಪ್ರದೇಶ ಸರ್ಕಾರ ಪಬ್ಲಿಕ್ ಕಂಪ್ಲೇಂಟ್ಗಾಗಿ ಫೋನ್ ನಂಬರ್ ಒಂದನ್ನು ಜಾರಿ ಮಾಡಿದೆ. ಆ ನಂಬರ್ಗೆ ಕರೆ ಮಾಡಿ ಸಹಾಯ ಕೇಳಿದ್ರೆ ತಕ್ಷಣವೇ ಸಹಾಯ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಪ್ರಸಾರ ಮಾಡಿತು. ಇದರ ಹಿಂದಿನ ಮರ್ಮವನ್ನು ಭೇದಿಸೋಕೆ ಮುಂದಾದ ನಾವು ಮೊದಲಿಗೆ ಆ ನಂಬರ್ ಅಸ್ತಿತ್ವದಲ್ಲಿದೆಯಾ ಅನ್ನೋದನ್ನು ಪರೀಕ್ಷಿಸಿದ್ವಿ. ಆದರೆ ನಮಗೆ ಯಾವುದೇ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ನಂತರದ ಪರೀಕ್ಷೆಗಳಿಗೆ ನಾವು ಮುಂದಾದ್ವಿ. ಯಾವಾಗ ಆ ನಂಬರ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗಲ್ವೋ ಆಗ ನಮ್ಮ ಸಂದೇಹ ಮತ್ತಷ್ಟು ಬಲವಾಯಿತು. ಇನ್ನು ಆ ನಂಬರ್ನ ಮೂಲ ಹುಡುಕಿ ಹೊರಟಾಗ ನಮಗೆ ಅಚ್ಚರಿ ಒಂದು ಕಾದಿತ್ತು. ಅದೇನೆಂದರೆ ಇದೇ ನಂಬರ್ನ 2016ರ ನವೆಂಬರ್ ತಿಂಗಳಲ್ಲಿ ಗಾಜಿಯಾಬಾದ್ ರೈಲ್ವೆ ಡಿಪಾರ್ಟ್ಮೆಂಟ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸೋಕೆ ಅಂತ ಜಾರಿ ಮಾಡಿತ್ತು. ಹೌದು, ಯೋಗಿ ಆದಿತ್ಯನಾಥ್ ಸರ್ಕಾರ ಬಿಡುಗಡೆ ಮಾಡಿದೆ ಎನ್ನಲಾದ ಹೆಲ್ಪ್ಲೈನ್ ಅಸಲಿಗೆ ಗಾಜಿಯಾಬಾದ್ ರೈಲ್ವೆ ಇಲಾಖೆಗೆ ಸೇರಿದ ನಂಬರ್ ಆಗಿತ್ತು. ಹೊಡಿರ ಸೀಲು. ನೋಡಿದ್ರಲ್ಲ, ನಾವು ನಂಬಿದ ಎಷ್ಟೋ ಸತ್ಯಗಳು ಸುಳ್ಳಾಗಿರ್ತವೆ. ನಾವು ನಂಬದೆ ಮೈಮರೆತ ಸುಳ್ಳುಗಳು ಕೆಲವೊಮ್ಮೆ ಕಹಿ ಸತ್ಯವಾಗಿ ಪರಿಣಮಿಸ್ತವೆ. ನಾವು ಸದಾ ಎಚ್ಚರದಲ್ಲಿರೋದೊಂದೇ ಇದಕ್ಕೆ ಪರಿಹಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.